முல்பாகல் நகராட்சி உறுப்பினர் ஜெகன்மோகன் கொலையில் தேடப்பட்டு வந்த முக்கிய குற்றவாளியான பாலாஜி சிங் என்பவரை போலீசார் துப்பாக்கியால் சுட்டு கைது செய்தனர். வழக்கம் போல் அதிகாலை வேளையில் நகராட்சி உறுப்பினரான திரு ஜெகன்மோகன் அவர்கள் சுவாமி பூஜை செய்வதற்காக சென்ற பொழுது அப்பொழுது அவரை வழிமறித்த ஒரு கும்பல் தாக்குதல் நடத்தி கொலை செய்தது. அதில் முக்கிய குற்றவாளியாக தேடப்பட்டு வந்த பாலாஜி சிங் என்பவர் கூலிப்பட தலைவர் என்று விசாரணையில் தெரிய வந்தது. ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಳಬಾಗಲಲ್ಲಿ ಇತ್ತೀಚೆಗೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಏನಿದ್ರು ಎಕ್ಸ್ ಜಗನ್ಮೋಹನ್ ರೆಡ್ಡಿ ಅವರ ಕೊಲೆ ಆಗಿತ್ತು. ಇದರ ಕೊಲೆ ಆಗಿತ್ತು ನಿಮಗೆಲ್ಲ ಗೊತ್ತಿದೆ. ಆ ಕೇಸ್ನಲ್ಲಿ ನಾವು ಭಾಳ ತಂಡಗಳನ್ನ ಮಾಡಿದ್ವಿ. ಆ ತಂಡಗಳು ಅವ್ರನ್ನ ಬೆನ್ನತ್ತಿ ಹೋದಾಗ ಅವರು ಬೇರೆ ಬೇರೆ ಕಡೆ ಸುಮಾರು 4 ರಾಜ್ಯಗಳಲ್ಲಿ ಅವ್ರ ಮೂಮೆಂಟ್ ನಾವು ಫೇಸ್ ಮಾಡ್ತಾ ಹೋಗ್ತಾ ಇದ್ವಿ. ಎಲ್ಲೂ ಒಂದು ಕಡೆಯಿಂದ ಎಲ್ಲ ಓಡ್ತಾನಾಗಿದ್ದರು, ಮಹಾರಾಷ್ಟ್ರ, ಗೋವಾ. ಸೊ ಇದರಲ್ಲಿ ನಮಗೆ ಇತ್ತೀಚೆಗೆ ತನಿಖೆಯಲ್ಲಿ ಭಾಳ ಮುಖ್ಯವಾಗಿ ಕಂಡುಬಂದಿದ್ದು ಏನಂದರೆ, ಈ ಕೊಲೆ ಸುಪಾರಿ ತಗೊಂಡು ದುಡ್ಡಿಗೋಸ್ಕರ ಮಾಡಿರೋದು ಅಂತ ನಮಗೆ ಕಂಡು ಮೇಲೊಂದು ಕಂಡು ಬಂತು. ಇದು ಯಾರು ಈ ವ್ಯಕ್ತಿ ಏನು ಅಂತ ನೋಡಿದಾಗ ಇವನ ಹೆಸರು ಬಾಲಾಜಿ ಸಿಂಗ್ ಅಲಿಯಾಸ್ ಗಬ್ಬರ್. ಇವನು ನೊಟೋರಿಯಸ್ ಪಾಸ್ಟ್ ಇದೆ ಇವನು. ಇವನು ಮೂಲತಃ ಮುಲ್ಬಾಗಲ್ನವನು, ಈಗ ಬಂಗಾರಪೇಟೆ ವಾಸಿ. ಈ ಬಾಲಾಜಿ ಸಿಂಗ್ ಅಲಿಯಾಸ್ ಗಬ್ಬರ್ ಇವನು ಮೊದಲನೇ ಕೇಸು ಕೋಲಾರದಲ್ಲಿ 2017 ಒಬ್ಬ ವಕೀಲರಿಗೆ ಪಬ್ಲಿಕಲ್ಲಿ ಹೊಡೆದು ಅವ್ರದ್ದು ಬುಲೆಟ್ ವೆಹಿಕಲ್ ತಿರ್ಕೊಂಡು ಹೋಗಿರ್ತಾನೆ. ಅವನ ಜೊತೆಗೆ ಒಬ್ಬ ದೀಪು ಅಂತ ಗಾಂಧಿನಗರದವರು ಕೂಡ A2 ಇರ್ತಾನೆ. ಆವಾಗ ನಮ್ಮವರು ಅರೆಸ್ಟ್ ಮಾಡಿ ಅವರನ್ನು ಜೈಲಿಗೆ ಬಿಟ್ಟಿರ್ತಾರೆ. ಅದಾದ ನಂತರ ಆ ಕೇಸ್ ಟ್ರಯಲ್ ನಡೀತಾ ಇದೆ. ಅದಾದ ನಂತರ ಮುಳ್ಬಾಗಲ್ನಲ್ಲಿ ಇವ್ರ ಮನೆ ಪಕ್ಕದಲ್ಲಿ ಒಂದು ಬಾಯಿಕೊಂಡು ಗಂಗಮ್ಮ ಅಂತ ಒಂದು ಹೋಟೆಲ್ ಮಾಲೀಕ ಇರ್ತಾನೆ, ನಾರಾಯಣ ಅಂತ. ಆ ನಾರಾಯಣನ ಹೆಂಡತಿ ಇವನಿಗೆ ಪರಿಚಯ ಆಗಿ ನನ್ನ ಗಂಡನ ಮರ್ಡರ್ ಮಾಡಬೇಕು ಅಂತ ಹೇಳಿದಾಗ ಇವನು ಇವನ ಸ್ನೇಹಿತರು ಬಂಗಾರಪೇಟೆಯಲ್ಲಿ ಪರಿಚಯ ಇದ್ದಂಥ ಸಬಿ ಅಸ್ಲಂ ಅಂತ ಇನ್ನೊಂದು 3 ಜನ ಜೊತೆ ಸೇರಿಕೊಂಡು ಆ ನಾರಾಯಣನ ಅವ್ರ ಮನೆಯಲ್ಲೇ ಸ್ಮಾದರ್ ಮಾಡಿ ಮರ್ಡರ್ ಮಾಡಿರ್ತಾರೆ. ಆ ಮರ್ಡರ್ ಮಾಡೋ ಟೈಮಲ್ಲಿ ಇವರು ಸುಮಾರು 600,000 ತೊಗೊಂಡಿರ್ತಾರೆ. 600,000 ತೊಗೊಂಡು ಸುಪಾರಿಗೆ ಮರ್ಡರ್ ಮಾಡ್ತಾರೆ. ಆ ಮರ್ಡರ್ ಆದ ನಂತರ ಆತನ ಹೆಂಡತಿ ಏನು ಮಾಡ್ತಾಳೆ, ನಿಮ್ಮ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಆಸ್ಪತ್ರೆಗೆ ತೊಗೊಂಡೋಗಿ ಆಸ್ಪತ್ರೆಯಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಆಗಲೇ ಅದನ್ನು UDR ಮಾಡಿ ಮುಸಾಕ. ಇವನು ಯಾವಾಗ ಕೋಲಾರಲ್ಲಿ ಸಿಗಾಕೊಳ್ತಾನೆ ಆವಾಗ ಪೊಲೀಸ್ನವರು ಬಾಯಿ ಬಿಡಿಸ್ತಾರೆ, ಬೇರೆ ಏನೇನು ಮಾಡಿದ್ಯಲ್ಲ ಆವಾಗ ಈ ಮರ್ಡರ್ ಕೇಸ್ ಬಗ್ಗೆ ಹೇಳ್ತಾನೆ. ಆ ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿ ಆ ಬಾಡಿ ಎಲ್ಲಿ ಊತಾಕಿರ್ತಾರೆ ಆ ಬಾಡಿಯನ್ನು ಎಕ್ಸಿಮಿಷನ್ ಮಾಡಿ ಆ ಮರ್ಡರ್ ಕೇಸಲ್ಲಿ ಅವನ ಹೆಂಡತಿಯನ್ನು ಅಂದರೆ ನಾರಾಯಣ ಹೆಂಡತಿಯನ್ನು ಮತ್ತು ಇವನನ್ನು ಬಂಗಾರಪೇಟೆ ಹುಡುಗರು ಏನಿದ್ರು ಅವನ್ನೆಲ್ಲ ಅರೆಸ್ಟ್ ಮಾಡಿ ಜೈಲು ಕಟ್ಟಿರ್ತಾರೆ. ಅದಾದ ನಂತರ ಆ ಕೇಸ್ ಯಾರ್ಯಾರು ಸಾಕ್ಷಿಗಳಿರ್ತಾರೆ ಆ ಸಾಕ್ಷಿಗಳಿಗೆಲ್ಲ ಎದುರಿಸಿ ಇವನು ಆ ಕೇಸನ್ನು ಅಕ್ವಿಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಸುಮಾರು 2 ಸೈಟ್ ಕೊಡಬೇಕಂತೇಳಿ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾನೆ ಆಯಮ್ಮ. ಆ ಅಗ್ರಿಮೆಂಟ್ ಇನ್ನೂ ಜೀವಂತವಾಗಿದೆ. ಆಯಮ್ಮ ಇತ್ತೀಚೆಗೆ ಸೈಟ್ ಮಾಡಿಕೊಟ್ಟಿಲ್ಲ. ಆಯಮ್ಮ ಆಯಮ್ಮನಿಗೆ ನೀನು ಇಷ್ಟು ದಿವಸದಲ್ಲಿ ಕೊಡಲಿಲ್ಲ ಅಂದರೆ ನೀನು ಮರ್ಡರ್ ಮಾಡ್ತೀನಿ ಅಂತ ಇವನು ಒಂದು 4-5 ತಿಂಗಳಿಂದ ಎದುರಿಸ್ಕೊಂಡು ಓಡಾಡ್ತಿರ್ತಾನೆ. ಈ ಮಧ್ಯದಲ್ಲಿ ಇದೇನು ಜಗನ್ಮೋಹನ್ ರೆಡ್ಡಿ ಮರ್ಡರ್ ಆಗಿದ್ದಾನೆ. ಜಗನ್ಮೋಹನ್ ರೆಡ್ಡಿಗೂ ಮತ್ತು ಜಗನ್ ಅಂತ ಒಂದು ಹುಡುಗನಿಗೂ ಅವನ ತಮ್ಮ ಧನುಷ್ ಅವರಿಬ್ಬರಿಗೂ ಜಗನ್ಮೋಹನ್ ರೆಡ್ಡಿದು ವೈಯಕ್ತಿಕ ದ್ವೇಷ. ಆ ವೈಯಕ್ತಿಕ ದ್ವೇಷದ ಬಗ್ಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಧನುಷ್ಗೆ ಹೇಳ್ತಾರೆ, ನಾನು ಮರ್ಡರ್ ಮಾಡ್ತೀನಿ, ನನಗೆ ಇಷ್ಟು ಕೊಡು ಅಂತ. ಸೊ ಹಾಗಾಗಿ ಇವನು ಮನೆಯಲ್ಲಿದ್ದಂಥ ತಲ್ವಾರನ್ನು ಮುಂದೆ ತಲ್ವಾರ ತೊಗೊಂಡು ಬಂದು ಅವತ್ತು ರಾತ್ರಿ ಹುಡುಗರನ್ನೆಲ್ಲ ಕೂಡ ಹಾಕ್ಕೊಂಡು ಮರ್ಡರ್ ಮಾಡಿ ಅಲ್ಲಿಂದ ಇವನು ಬೇರೆ ಬೇರೆ ಕಡೆ ತಪ್ಪಿಸ್ಕೊಂಡು ಓಡಾಡ್ತಿರ್ತಾನೆ. ನಮ್ಮ ಟೀಮ್ ಸ್ವಲ್ಪ ಏನು ಫಾಲೋ ಮಾಡ್ತಾಯಿದ್ರು. ಸೊ ನಿನ್ನೆ ಅವನನ್ನು ಫಾಲೋ ಮಾಡಿಕೊಂಡು ಬಂದು ಅವನನ್ನು ಅರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟೇಬಲ್ ಮೇಲೆ ವಿನಾಯಕ್ ಅಂತ ಮುಂಬಾಗೆ ಕಾನ್ಸ್ಟೇಬಲ್ ಅಟ್ಯಾಕ್ ಮಾಡ್ತಾನೆ. ಅವನಿಗೆ ಹೆಡ್ ಇಂಜುರಿ ಮತ್ತು ಲೆಫ್ಟ್ ಹ್ಯಾಂಡ್ ಇಂಜುರಿ ಆಗಿದೆ. ಸೊ ಹಾಗಾಗಿ ಅವನು ಅಡ್ಮಿಟ್ ಮಾಡಿದ್ವಿ. ಆ ಟೈಮಲ್ಲಿ ನಮ್ಮ ಮುಳ್ಬಾಗಲ್ ಇನ್ಸ್ಪೆಕ್ಟರ್ ಅವರಿಗೆ ಸೆಲ್ಫ್ ಡಿಫೆನ್ಸಲ್ಲಿ ಫೈರ್ ಮಾಡಿದ್ದಾರೆ ಕಾಲಿಗೆ.
ಇಂಜುರಿ ಆಗಿದೆ, ಈಸ್ ಔಟ್ ಆಫ್ ಡೇಂಜರ್, ಅಡ್ಮಿಟ್ ಆಗಿದೆ, ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. ಈಗ ಅದನ್ನು ಎಲ್ಲ ಮೆಡಿಕಲ್ ಕಂಡೀಷನ್ ನೋಡಿಕೊಂಡು ಆಮೇಲೆ ಕಸ್ಟಡಿ ತೊಗೊಂಡು ಉಳಿದ ಆರೋಪಿಗಳೇನು ಭಾಳ ಇಂಪಾರ್ಟೆಂಟ್ ಆರೋಪಿಗಳಿದ್ದಾರೆ, ಆ ಆರೋಪಿಗಳ ಬಂಧನವನ್ನು ಕೂಡ ಶೀಘ್ರದಲ್ಲಿ ಬಂಧಿಸಿ. ಸರ್, ಇದು ಎ ಒನ್ ಅಲ್ಲ, ನಾವು ಇನ್ನೂ A1A2 ಅಂತ ಯಾರು ಅಂತ ಹೇಳಕ್ಕೆ ಬರೋದಿಲ್ಲ. ಸಂಪೂರ್ಣ ತನಿಖೆ ಮಾಡಿದ ಮೇಲೆ ಚಾರ್ಜ್ ಶೀಟ್ ಟೈಮಲ್ಲಿ ಯಾರು A1A2 ಇರ್ತೀವಿ ಅಂತ ನಾವು ಡಿಸೈಡ್ ಮಾಡ್ತೀವಿ.